नाज़रीन इकराम, सदाए हिंद उर्दू में आपका खैर मकदम है। मैं हूँ इम्तियाज़ुल्ला खान काशवी। कर्नाटका स्टेट वक्फ बोर्ड के नए चेयरमैन के अनवर बाशा यहाँ चिंतामणि शहर जामा मस्जिद पहुँचे। इन्होंने शहर की जामा मस्जिद में असर की नमाज अदा करने के बाद जामा मस्जिद की वक्फ ज़मीन का दौरा किया। चिंतामणि शहर की जामा मस्जिद के सदर मोनिस्टार गौस बाशा, सेक्रेटरी मोहम्मद इनायतुल्ला, तमाम इमरान ने इनका भरपूर इस्तकबाल किया। अमायदीन शहर चिंतामणि जामा मस्जिद के इमाम वक्फ ज़मीन के पास दुआ का अहतमाम किया। इस मौके पर जामा मस्जिद के सदर मोनिस्टार गौस बाशा, सेक्रेटरी मोहम्मद इनायतुल्ला, अराकिन कमेटी ने रियासती वक्फ बोर्ड के चेयरमैन के अनवर बाशा को एक अर्जदास पेश किया। मोनिस्टार गौस बाशा ने बताया कि इस ज़मीन पर लड़कियों की तालीम तरबियत के लिए एक रिहायशी स्कूल और पीयू कॉलेज कायम किया जाए ताकि अकलीती तालिबात को यहाँ से बेहतरीन तालीम मिल सके। ಚಿಂತಾಮಣಿಗೆ ನಾನು ಭೇಟಿ ನೀಡಿದ್ದು ಹುಡುಗ ಮೊಹಲ್ಲಾದಲ್ಲಿ ಉರುಸಿದೆ ಇವತ್ತು. ಆ ಉರುಸಿಗೋಸ್ಕರ ನಾನು ಬಂದಿದ್ದೆ. ನಮ್ಮ ಸ್ನೇಹಿತರು ಜಾಮಿಯಾ ಮಸೀದಿಗೆ ಒಂದು ಭೇಟಿ ಕೊಡೋಣ ಅಂತ ಹೇಳಿದರು. ಜಾಮಿಯಾ ಮಸೀದಿ ಎಲ್ಲ ಕಮಿಟಿಯವರು ಇಲ್ಲಿ ನಮ್ಮ ವಕ್ಫ್ ಬೋರ್ಡಿನ ಸ್ವತ್ತಿದೆ, ಇಲ್ಲಿ ಆಸ್ತಿ ಇದೆ, ಆ ಆಸ್ತಿಯನ್ನು ನೋಡಲಿಕ್ಕೆ ಅವರು ಕರ್ಕೊಂಬಂದಿದ್ದಾರೆ. ಭಾಳ ಸಂತೋಷ ಆಯಿತು ನನಗೆ. ಚಿಂತಾಮಣಿ ಜನಾಂಗದವರಿಗೆ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಎಲ್ಲ ನಮ್ಮ ಆಸ್ತಿಯನ್ನು ಬೇರೆ ಕಬಳಿಕೆಯಲ್ಲಿರೋ ಆಸ್ತಿಯನ್ನು ಅವರ ಕಡೆಯಿಂದ ನಾವು ಪಡ್ಕೊಂಡು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಆಸ್ತಿ ಅಂತ ಗುರುತಿಸಿ ಅದು ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಬೋರ್ಡು ಸಹ ಆಸ್ತಿಯಲ್ಲಿ ಹಾಕಿದ್ದಾರೆ. ಅದಕ್ಕಿಂತ ಹೆಚ್ಚಿದಾಗಿ ಫಸ್ಟು ಫೆನ್ಸಿಂಗ್ ಮಾಡಿದ್ದಾರೆ ಅದಕ್ಕೆ. ಅದಕ್ಕೆ ಭಾಳ ಸಂತೋಷ ಆಯಿತು. ನಮ್ಮ ವಕ್ಫ್ ಮಂಡಳಿ ವತಿಯಿಂದ ಅವರಿಗೆ ಏನು ಸವಲತ್ತು ಬೇಕು ಅವರು ಬರಲಿ. ನಾವು ನಿಜವಾಗ್ಲೂ ಅವರಿಗೆ ಹೃದಯಪೂರ್ವಕವಾಗಿ ಆಹ್ವಾನ ಮಾಡಿ ಅವ್ರ ಕೆಲಸ ಎಲ್ಲ ಮಾಡಿಕೊಡ್ತೀವಿ. ಸಂದರ್ಭದಲ್ಲಿ ಆಸ್ತಿ ಉಳಿಕೆ ಮಾಡಿದ್ದೀರಾ? ವಕ್ಫ್ ಜಾಮಿಯಾ ಮಸ್ಜಿದ್ ಅವರು ಆಸ್ತಿ ಉಳಿಕೆ ಮಾಡಿದ್ದಾರೆ, ಇದರ ಅಭಿವೃದ್ಧಿಗೆ ವಕ್ಫ್ ಮಂಡಳಿಯಿಂದ ಏನು ಅನುದಾನ ಕೊಡ್ತೀರಾ? 100% ಈಗಾಗಲೇ ನಾವು ಮಾತಾಡಿದ್ವಿ. ಅವರೇನು ಶಾದಿ ಮಹಲ್ ಮಾಡಬೇಕಂತ ಕಾಲೇಜ್ ಮಾಡ್ಬೇಕಂತಕೊಂಡಿದ್ರು. ಅದಕ್ಕೆಲ್ಲ ನಾವು ನಮ್ಮ ಕನ್ಸಲ್ಟ್ ನಮ್ಮ ಸಚಿವರು ಇದ್ದಾರೆ ಜಮೀರ್ ಅಹಮದ್ ಸಾಹೇಬರು, ಅವರ ಜೊತೆಗೆ ನಾನು ಸಮಾಲೋಚಿಸಲಿ ಇವರಿಗೆ ಕರ್ಕೊಂಡೋಗಿ ಅವ್ರ ಜೊತೆ ಕುಂದರಿಸಿ ಅವರಿಂದ ಏನೇನು ನಮಗೆ ಅನುದಾನ ಬೇಕು ಇವರಿಗೆಲ್ಲ ಕೊಡಿಸಿ ಇಲ್ಲಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಇನ್ನೊಂದು ಮತ್ತೊಂದು ಕಾಂಗ್ರೆಸ್ ಇದು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು 4 ತಿಂಗಳಾಗಿದೆ, ಯಾಕೆ ಅಧ್ಯಕ್ಷ ಇದುವರೆಗೂ ಆಯ್ಕೆ ಮಾಡಿಲ್ಲ ತಾವು ಅಂತ ಏನ್ ನಿರ್ಲಕ್ಷ್ಯ ಅಂತ ಏನು? ಇಲ್ಲ, ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಅವರು ಉತ್ತರ ಕೊಟ್ಟಿದ್ದಾರಂತೆ. ಅದ್ರ ಬಗ್ಗೆ ನಾನು ಇನ್ನ ಆಳವಾಗಿ ಅಧ್ಯಯನ ಮಾಡಿಲ್ಲ, ಇನ್ನು ನೋಡ್ತೀವಿ. ಅದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ನಮ್ಮಲ್ಲಿ, ಯಾಕಂದ್ರೆ ನಮಗೆ ಟರ್ಮ್ ಕೊಟ್ಟಿರ್ತೀವಿ ನಾವು ಅವರಿಗೆ. ಯಾವುದೇ ಒಬ್ಬ ಅಧ್ಯಕ್ಷನ ಮಾಡಬೇಕಾದ್ರೆ ನಾವು 3 ವರ್ಷ ಅಂತೇಳಿ ಟರ್ಮ್ ಕೊಟ್ಟಿರ್ತೀವಿ. ಆ ಟರ್ಮ್ಗೆ ಅಷ್ಟು ಈಸಿಯಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಆದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನು ಕೂಲಂಕುಷವಾಗಿ ಚರ್ಚಿಸಿ ಸಚಿವರ ಹತ್ರ ಅದ್ರ ಬಗ್ಗೆ ನಾವು ಮಾತಾಡಿ ಅದ್ರ ಬಗ್ಗೆ